ದಿನ ಹೆಚ್ಚುತ್ತಾ ಇರ್ತಕ್ಕಂಥದ್ದು. ಡೀಸೆಲ್ ಮತ್ತು ಪೆಟ್ರೋಲ್ ಮತ್ತು ಗ್ಯಾಸ್ ಇವುಗಳ ಧಾರಣೆ ಅವರು ಬಂದಾಗ ಹೇಗಿತ್ತು, ನಮ್ಮ UPA ಸರ್ಕಾರ ಇದ್ದಾಗ ಎಷ್ಟಿತ್ತು, ಈಗ ಈ NDA ಸರ್ಕಾರ ಬಂದಾದ್ಮೇಲೆ ಎಷ್ಟಿದೆ. ಇವತ್ತಿನ ದಿವಸ ಪೆಟ್ರೋಲ್ ಒಂದು ಲೀಟರ್ಗೆ 83 ರೂಪಾಯಿ 23 ಪೈಸಾ ಇದೆ, ಡೀಸೆಲ್ 75 ರೂಪಾಯಿ ಇದೆ, ಗ್ಯಾಸ್ 800 ರೂಪಾಯಿಗೂ ಮಿಗಿಲು ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ ಮತ್ತು ಇತರ ಅವಶ್ಯಕ ವಸ್ತುಗಳ ಧಾರಣೆ ಈ ರೀತಿ ನಡೀತಾ ಇದೆ. ಇದು ನಿಜಕ್ಕೂ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ. ಒಕ್ಕೊಳ್ಳಿನಿಂದ ಎಲ್ಲಾ ಸಂಘಟನೆಗಳು ನಮ್ಮ ಪಕ್ಷದ ನೇತೃತ್ವದಲ್ಲಿ ಖಂಡಿಸ್ತಾ ಇದೆ.